ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಾ ಇದ್ದೀವಿ ಸ್ನ್ಯಾಕ್ಸ್ ಥಾಲಿ. ಯೂಶ್ವಲಿ ಟೀ ಟೈಮ್ ಸ್ನ್ಯಾಕ್ಸಕ್ಕೆ ಅಥವಾ ಮನೆಗೆ ದಿಢೀರಂತ ಗೆಸ್ಟ್ ಬಂದರೆ ಮನೆಯಲ್ಲಿ ಕಡಲೆ ಹಿಟ್ಟು ಕಡಿಮೆ ಇದ್ದರೆ, ಅದ್ರ ಜೊತೆ ತರಕಾರಿನು ಕಡಿಮೆ ಇದ್ದರೆ, ಆನಿಯನ್ನು ಕಡಿಮೆ ಇದ್ದರೆ ಯಾವ ಥರ ಪಕೋಡ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳದೆ ಇವತ್ತು ನಾವು ಮಾಡೋಣ. ಸ್ವಲ್ಪ ಸ್ವಲ್ಪ ಮಿಕ್ಕಿರೋ ಅಂತ ತರಕಾರಿಯಿಂದ ಮತ್ತು ಒಂದೇ ಆ್ಯಪಲ್ ಮತ್ತು ಎಡೆ ಬನಾನಾ ಇದ್ದರೇ ಅದರ ಜೊತೆ ಸೈಡಕ್ಕೆ ಜ್ಯೂಸ್. ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಸ್ನ್ಯಾಕ್ಸ್ ಥಾಲಿ. ಸೊ ನಿಮಗೆ ಈ ರೆಸಿಪಿ ಹೇಗೆ ಅನಿಸುತ್ತೆ ಅಂತ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರದ್ದು ಸ್ವಾಗತ ಇದೆ ವಿಶ್ಫುಲ್ ಅಡುಗೆ ಮನೆ, ನಥಿಂಗ್ ಬೀಟ್ಸ್ ಮಾಮ್ಸ್ ಕುಕಿಂಗ್. ಇಲ್ಲಿ ನಾನು ನಮ್ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ ಮಿಕ್ಕಿತ್ತು. ಸೊ ಎಲ್ಲ ತರಕಾರಿನೂ ನಾನು ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕಾಲಿಫ್ಲವರ್ ಇದೆ, ಕ್ಯಾಪ್ಸಿಕಮ್ ಇದೆ, ಕ್ಯಾಬೇಜ್ ಇದೆ, ಆನಿಯನ್ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಇಷ್ಟೆಲ್ಲ ತರಕಾರಿನೂ ಒಂದು ಬೌಲಕ್ಕೆ ಹಾಕ್ಕೊಳ್ಳೋಣ. ತರಕಾರಿ ಮಾತ್ರ ನಾನು ವಾಶ್ ಮಾಡಿಬಿಟ್ಟು ಸ್ಲೈಸಲ್ಲಿ ಥಿನ್ನಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ತರಕಾರಿ ಒಂದು ಬೌಲಕ್ಕೆ ಹಾಕ್ಕೊಂಡಿದ್ದ ನಂತರ ಇದ್ರೊಳಗಡೆ ಹಾಕ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಅರಶಿನದ ಪುಡಿ, 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಎಳ್ಳು, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿಗೆ ಮಸಾಲೆ ನೀಟಾಗಿ ಹತ್ತಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರೊಳಗಡೆ ನಾವು ಯಾವುದೇ ಥರ ಸೋಡಾ ಆಗಲಿ ಮತ್ತು ಬೇಕಿಂಗ್ ಪೌಡರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನಾನು 1/2 ಕಪ್ಪಷ್ಟು ಬೇಸನ್ನ ಹಾಕ್ತಾ ಇದ್ದೀನಿ, ಅಂದರೆ ಕಡಲೆ ಹಿಟ್ಟು. ಅದ್ರ ಜೊತೆ 1/2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ನಮ್ಮದು ಮಿಕ್ಸ್ ವೆಜಿಟೇಬಲ್ ಪಕೋಡ ತುಂಬ ಗರಿ ಗರಿಯಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋಕ್ಕೆ ಕ್ರಂಚಿಯಾಗಿರುತ್ತೆ. ಸೊ ಇವತ್ತಿಂದು ಸ್ನ್ಯಾಕ್ಸ್ ಥಾಲಿ ರೆಸಿಪಿ ದಿಢೀರಂತ ಆಗುವಂಥ ರೆಸಿಪಿ, 5 ನಿಮಿಷದಲ್ಲಿ ಆಗುವಂಥ ರೆಸಿಪಿ. ಇವಾಗ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಪಕೋಡ ಬ್ಯಾಟರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಂಡಿರೋದು. ಸೊ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇಲ್ಲಿ ಒಂದು ಪ್ಯಾನಲ್ಲಿ ನಾನು ಎಣ್ಣೆನ ಕಾಯೋಕ್ಕಿಟ್ಕೊಂಡಿದ್ದೆ. ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿರಬೇಕು. ಹೈ ಫ್ಲೇಮಲ್ಲಿ ನಾನು ಎಣ್ಣೆನ ಕಾಯೋಕ್ಕಿಟ್ಕೊಂಡು ಅದ್ರ ಒಳಗಡೆ ಇವಾಗ ಪಕೋಡನ ಬಿಡೋಣ. ಫ್ಲೇಮನ್ನು ಮಾತ್ರ ಹಾಯಲ್ಲಿನೇ ಇಟ್ಕೊಂಡು ನಾವು ಪಕೋಡನ ಕರಿಬೇಕು. ಸೊ ಒಂದು ಸರ್ತಿ ಪಕೋಡ ಹಾಕಿದ್ರ ನಂತರ ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆಗದ ನಂತರ ಆಮೇಲೆ ನಾವು ಇಲ್ಲಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಪಕೋಡನ ಕರಿಬೇಕು. ಈ ಥರ ಪಕೋಡನ ಕರಿಯೋದ್ರಿಂದ ಪಕೋಡ ಜಾಸ್ತಿ ಎಣ್ಣೆ ಎಳ್ಕೊಳ್ಳಲ್ಲ. ಇನ್ನೊಂದಂದರೆ ಪಕೋಡಕ್ಕೆ ಸೋಡಾ ಹಾಕಿಲ್ಲ, ಅದಕ್ಕೋಸ್ಕರನೂ ಪಕೋಡ ಜಾಸ್ತಿ ಎಣ್ಣೆ ಎಳ್ಕೊಳ್ಳಲ್ಲ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಪಕೋಡ ರೆಡಿಯಾಗಿದೆ. ಸೊ ಇವಾಗ ನಮ್ಮದು ಪಕೋಡ ಆಯಿತು ರೆಡಿ. ಇವಾಗ ನಾವು ಮಾಡ್ಕೊಳ್ಳೋಣ ಕಾಕ್ಟೈಲ್ ಜ್ಯೂಸ್, ಅಂದರೆ ಆ್ಯಪಲ್ ಮತ್ತು ಬನಾನಾದು ಹೆಲ್ದಿ ಡ್ರಿಂಕ್, ಹೆಲ್ದಿ ಜ್ಯೂಸ್. ಇಲ್ಲಿ ನಾನು ಒಂದು ಆ್ಯಪಲ್ನ ತೊಗೊಂಡು ಅದ್ರ ಮೇಲ್ಗಡೆದು ಸಿಪ್ಪೆನ ತಗೊಂಡಿದ್ದೀನಿ. ಸೊ ಆ್ಯಪಲ್ನ ನಾನು ಸ್ಲೈಸಲ್ಲಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಕ್ಕೆ ಹಾಕ್ಕೊಳ್ಳೋಣ, ಅದ್ರ ಜೊತೆ 2 ಬಾಳೆಹಣ್ಣು. ಸೊ ಆ್ಯಪಲ್ ಜೊತೆ ಬಾಳೆಹಣ್ಣು ಹಾಕ್ಕೊಂಡು ಜ್ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು 1 ಕಪ್ಪಷ್ಟು ಹಾಲನ್ನು ಹಾಕೋತಾ ಇದ್ದೀನಿ, ಅದ್ರ ಜೊತೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ. ಇಷ್ಟನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ. ಸೊ ನಮ್ಮದು ಜ್ಯೂಸ್ ಇವಾಗ ರೆಡಿಯಾಗಿದೆ. ಇವಾಗ ನಾವು ಮಾಡ್ಕೊಂಡಿರೋ ಐಟಮನ್ನು ಸರ್ವ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಇವಾಗ 1 ಗ್ಲಾಸಕ್ಕೆ ಜ್ಯೂಸನ್ನು ಹಾಕ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನಮ್ಮ ಜ್ಯೂಸ್ ಆಗಿದೆ ಅಂತ. ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಇದು ತುಂಬ ಹೆಲ್ದಿ ಜ್ಯೂಸ್ ಇದೆ. ಸೊ ನಮ್ಮದು ಕ್ರಿಸ್ಪಿ ಗರಿ ಗರಿ ಆಗುವಂಥ ಮಿಕ್ಸ್ ವೆಜಿಟೇಬಲ್ ಪಕೋಡ ಜೊತೆ ಕುಕುಂಬರ್ ಮತ್ತು ಆನಿಯನ್ದು ನಾನು ಇಲ್ಲಿ ಸ್ಯಾಲೆಡನ್ನು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಕೆಚಪ್ ಮತ್ತು ಹೆಲ್ದಿ ಡ್ರಿಂಕ್, ಅಂದರೆ ಹೆಲ್ದಿ ಜ್ಯೂಸ್. ಸೊ ಇವತ್ತಿಂದು
ನಮ್ಮದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿ. ಸೊ ಸ್ನ್ಯಾಕ್ಸ್ ಥಾಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ, ನಿಮಗೆ ಇನ್ನೂ ಒಂದು ಬೇರೆ ಯಾವುದೇ ಥಾಲಿ ರೆಸಿಪಿನ ನೋಡಬೇಕಾಗಿತ್ತಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಶ್ ಫುಲ್ ಅಡುಗೆ ಮನೆ. ಥ್ಯಾಂಕ್ ಯು ಸೋ ಮಚ್.